हाय फ्रेंड्स एल्लरिगू नमस्कार नानु इवत्तु चिकन पकोड़ा मार्तिदीनि चिकन तकोंडिदीनि इदरल्लि 150 ग्राम इदे इदन्नु बेयिसि तंदिदीनि उप्पु मत्तु अरशिन हाकि बेयिसिदीनि बेयिसि सण सणदागि कट् माडिदीनि अदु बेयिसिदंद्रे उप्पेल्ल एल्कोळ्ळुत्ते ईरुळ्ळि तकोंडिदीनि एरडु दोड्डदु एरडु इदे इदरल्लि जीरिगे पौडर् तकोंडिदीनि अर्ध टी स्पून कोत्तंबरि ओंदु टी स्पून गरम मसाला वन टी स्पून उप्पु अरशिना अच्चकारद पुड़ी वन टी स्पून कॉर्न फ्लोर एरडु टेबल स्पून कडले उड़ी नाकु टेबल स्पून तकोंडिदीनि हसी मेणसु एरडु इदे इदरल्लि कोत्तंबरि सोप्पु स्वल्प शुंठि बेल्लुल्ली जज्जि तंदिदीनि करिबेवु सोप्पु इदु चिकनिगे रुब्बिद मसाला नानु चिकनिगे इवत्तु रुब्बिदीनि अदन्न स्वल्प तेगेदिट्टिदीनि ನಿಮಗೆ ಬೇಕಾದ್ರೆ ನಾನು ಚಿಕನ್ ಸಾರು ಹಾಕಿದ್ದೀನಿ ವಿಡಿಯೋದಲ್ಲಿ ಅದರಲ್ಲಿ ಇದೆ ಮಾಡುವ ವಿಧಾನ ಈರುಳ್ಳಿ ಹಾಕಿದ್ದೀನಿ ದೊಡ್ಡದು ಮೂರು ಎರಡು ಈರುಳ್ಳಿ ತಕೊಂಡಿದ್ದೀನಿ ದೊಡ್ಡದು ಎರಡು ಈರುಳ್ಳಿ ಅದನ್ನ ಈಗ ಚೆನ್ನಾಗಿ ಬಿಡಿಸಿಕೊಳ್ಳಬೇಕು ಚೆನ್ನಾಗಿ ಬಿಡಿಸಿಕೊಳ್ಳಬೇಕು ಇದನ್ನ ಚಿಕನ್ ಹಾಕಿದ್ದೀನಿ ಈಗ ಸಣ್ಣ ಸಣ್ಣ ಪೀಸ್ ಮಾಡಿ ತಂದಿದ್ದೀನಿ ಮೊದಲೇ ಬೇಯಿಸಿದಿನಿ ಅದನ್ನ ಚೆನ್ನಾಗಿ ಎಲ್ಕೊಳ್ಳುತ್ತೆ ಮಸಾಲೆ ಎಲ್ಲ ಇದಕ್ಕೆ ಉಪ್ಪು ಎಲ್ಲ ಉಪ್ಪೆಲ್ಲ ಹಾಕಿದಿನಿ ಇದಕ್ಕೆ ಮತ್ತೊಂದು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಕಾಯಿಮೆಣಸು ಗರಂ ಮಸಾಲ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಅರಶಿನ ಚಿಲ್ಲಿ ಪೌಡರ್ ಉಪ್ಪು ಉಪ್ಪು ಸ್ವಲ್ಪ ಹಾಕ್ತಿದ್ದೀನಿ ಈ ಮಸಾಲವನ್ನು ಹಾಕ್ತಿದ್ದೀನಿ ನಾನು ರುಬ್ಬಿ ತಂದಿದ್ದೀನಿ ಇದನ್ನು ಈ ಮಸಾಲಾ ಮಾಡುವ ವಿಧಾನ ನಾನು ವಿಡಿಯೋ ಹಾಕಿದ್ದೀನಿ ಚಿಕನ್ ಸಾರು ಮಾಡುವ ಅದೇ ಮಸಾಲಾ ಇದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾನು ರುಬ್ಬಿದ ಮಸಾಲಾ ಹಾಕಿದ್ರೆ ಚೆನ್ನಾಗಿ ಆಗುತ್ತೆ ಅದು ಪಕೋಡ ಚೆನ್ನಾಗಿ ಮಿಕ್ಸ್ ಆಯ್ತು ಕಾರ್ನ್ ಫ್ಲೋರ್ ಹಾಕ್ತಿದ್ದೀನಿ ಒಂದರ ಟೇಬಲ್ ಸ್ಪೂನ್ ಇದೆ ಇದರಲ್ಲಿ ಕಡಲೆ ಹುಡಿ ಹಾಕ್ತಿದ್ದೀನಿ ಎಲ್ಲ ಹಾಕ್ತಿಲ್ಲ 4 ಟೇಬಲ್ ಸ್ಪೂನ್ ತಂದಿದ್ದೀನಿ ಬೇಕಾದಷ್ಟು ಹಾಕ್ತೀನಿ ಎಲ್ಲ ಮಿಕ್ಸ್ ಆಯ್ತು ಇದು ಕಡಲೆ ಹುಡಿನ ಎಲ್ಲ ಹಾಕಿದ್ದೀನಿ ನಾನು 4 ಟೇಬಲ್ ಸ್ಪೂನ್ ಇದನ್ನು ಫ್ರೈ ಮಾಡಬೇಕು ಎಣ್ಣೆ ತರಬೇ ಅಷ್ಟೇ ಎಣ್ಣೆ ತರ್ತಿದ್ದೀನಿ ಈಗ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಅರ್ಧ ಲೀಟರ್ ಎಣ್ಣೆ ತೆಕೊಂಡಿದ್ದೀನಿ ತೆಂಗಿನ ಎಣ್ಣೆ ಯಾವುದು ಎಣ್ಣೆ ಕೂಡ ಆಗುತ್ತೆ ಎಣ್ಣೆ ಬಿಸಿ ಆಗಿದೆ ಈಗ ಹಾಕ್ತಾ ಇದ್ದೀನಿ ಈಗ ಬೇಗ ಬೇಯುತ್ತೆ ಅದು ಚಿಕನ್ ಮೊದಲೇ ಬೇಯಿಸಿದಿನಿ ಅಲ್ಲಾಗೆ ಇದು ಆಯ್ತು ತೆಗಿತಾ ಇದೀನಿ ಚೆನ್ನಾಗಿ ಬೆಂದಿದೆ ಇದು ಇನ್ನೊಮ್ಮೆ ಹಾಕ್ತಿದ್ದೀನಿ ತೆಗಿತಿದ್ದೀನಿ ಚೆನ್ನಾಗಿ ಬೆಂದಿದೆ ಕಲ್ಲಾಸ ಚೆನ್ನಾಗಿ ಬಂದಿದೆ ಇನ್ನೆಲ್ಲ ಆದ ಮೇಲೆ ತೋರಿಸ್ತಿದ್ದೀನಿ
ಎಲ್ಲಾ ಚಿಕನ್ ಪಕೋಡ ಮಾಡಿ ಆಯ್ತು ತುಂಬಾ ಚೆನ್ನಾಗಿದೆ ಇದು ಒಳಗೆ ಸ್ಮೂತ್ ಆಗಿದೆ ನೀವು ಸೊಮ್ಮೆ ಟ್ರೈ ಮಾಡಿ ಇದನ್ನು